ಇನ್ನ ಮೂಡುಬಿದಿರೆ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಅಭಯ್ ಚಂದ್ರ ಜೈನ್ ಕಾಂಗ್ರೆಸ್ ಇಂದ 2008-2013 ಎರಡರಲ್ಲಿ ಗೆಲ್ತಾರೆ. ಆ ನಂತರದಲ್ಲಿ ಉಮಾನಾಥ್ ಕೋಟ್ಯಾನ್ ಅವರ ಎಂಟ್ರಿ ಆಗುತ್ತೆ BJP ಎರಡ್ 2008. ಆಬ್ವಿಯಸ್ಲಿ ಅವ್ರಿಗೆ ವಿನ್ನಿಂಗ್ ಕಾಂಬಿನೇಷನ್, ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಆ ನಂತರದಲ್ಲಿ ಕಾಂಗ್ರೆಸ್ ನಿಂದ ಮಿಥುನ್ ರೈ. ಮಿಥುನ್ ರೈ ಕಳೆದ ಬಾರಿ DKC ಶಿಷ್ಯನಾಗಿ ಸಾಕಷ್ಟು ಗುರುತಿಸ್ಕೊಳ್ತಾರೆ, ಸಾಕಷ್ಟು ಹೋರಾಟ ನಡೆಸ್ತಾರೆ, ಆದರೆ ಗೆಲುವು ದಾಖಲಿಸಲ್ಲ. ಹೀಗಾಗಿ ಮಿಥುನ್ ರೈ ಕೈಲಿ ಆಗಲ್ಲ ಅನ್ನೋ ಕಾರಣಕ್ಕೆ ಐವಾನ್ ಡಿಸೋಜನ ಎಂಟ್ರಿ ಕೊಡ್ಬೋದಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಸದ್ಯದ ಟ್ರೆಂಡ್ ಏನಿದೆ ಇಲ್ಲ ಮೂಡುಬಿದ್ರೆಯಲ್ಲಿ ಹಾಗೆ ನೋಡಿದ್ರೆ ಮಿಥುನ್ ರೈ ಸ್ಟ್ರಾಂಗ್. ಐವನ್ ಡಿಸಾಜಿಗೂ ಮಿಥುನ್ ರೈಗೂ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಮಿಥುನ್ ರೈ ಇದೆ ಯಂಗ್ ಲೈಕ್ ಹರೀಶ್ ತರ ಲೀಡರ್ ಮಿಥುನ್ ರೈ. ಅಂಡ್ ಉಮಾನಾಥ್ ಕೋಟಿನ್ನು ಅವತ್ತೆಲ್ಲ ಏನಾಯ್ತು, BJP ಅಲೆ ಗಾಳಿ ಎಲ್ಲ ಸುನಾಮಿಲಿ ಕೊಚ್ಕೊಂಡು ಹೋಗ್ಬಿಟ್ರು ಕಾಂಗ್ರೆಸ್ ಅವರೆಲ್ಲ ಘಟಾನುಘಟಿ ನಾಯಕರು. ಅಂಡ್ ಉಮಾನಾಥ್ ಕೋಟಿಯನ್ನು ಈಗೇನು ಅಂತಂದ್ರೆ ಅಲ್ಲಿ ನಾನಿಲ್ಲ ಸಂಘ ಪರಿವಾರ, ಹಿಂದುತ್ವ, RSS ಇವೆಲ್ಲ ಕೌಂಟ್ ಆಗುತ್ತೆ. ಮಿಥುನ್ ರೈ ಅಥವಾ ಐವನ್ ಡಿಸೋಜಾ, ಐವನ್ ಡಿಸೋಜಾ ಕನ್ಸಿಡರೇಷನ್ ಮಾಡೋದಕ್ಕೆ ಬಹಳ ಕಷ್ಟ. ಇಲ್ಲಿ ಮಿಥುನ್ ರೈ ಬಹುತೇಕ ಟಿಕೆಟ್ ಆಗ್ಬಹುದು. ಬಟ್ ಮತ್ತೊಂದು ವಿಶೇಷ ಅಂತಂದ್ರೆ ಮಿಥುನ್ ರೈ ಬಂದರೂ, ಮಿಥುನ್ ರೈ ಬಂದರೂ ಸಹ ಈ ಕ್ಷಣಕ್ಕೆ ಮೂಡುಬಿದ್ರೆ BJP ತೆಕ್ಕೆಗೆ ಜಾರುವಂತ ಸಾಧ್ಯತೆ ದಟ್ಟವಾಗಿದೆ. ಖಂಡಿತವಾಗಲು ಅಂದ್ರೆ ಅಲ್ಲಿಗೆ ಒಂದ್ ಕಡೆ ಬೆಳತಂಗಡಿ, ಮತ್ತೊಂದ್ ಕಡೆ ಮೂಡುಬಿದ್ರೆ. ಸದ್ಯದ ಅಕ್ಟೋಬರ್ ಸರ್ವೆ ಪ್ರಕಾರ BJP ಅಂತ ಹೇಳುವುದು